ಸಂಘದ ವತಿಯಿಂದ 25ನೇ ವರ್ಷದ ಆಳ್ವಾಸ್ ವಿರಾಸತ್ ಜನವರಿ 4-6 ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳೊಂದಿಗೆ ಜರಗಲಿವೆ ಎಂದು ಅಧ್ಯಕ್ಷರಾದ ಮೋಹನ್ ಆಳ್ವ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ 25ನೇ ವರ್ಷದ ಆಳ್ವಾಸ್ ವಿರಾಸತ್ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವವು ಜನವರಿ 4-6 ನಡೆಯಲಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಳ್ವಾಸ್ ವಿರಾಸತ್ ಈ ವರ್ಷ 25ನೇ ವರ್ಷದ ಆಚರಣೆ ಇಲ್ಲಿ ಬೆಳ್ಳಿಹಬ್ಬದ ಸಂಭ್ರಮದಲ್ಲಿ ನಡೆಯುತ್ತಿದೆ. ಈ ಸಲ ಜನವರಿ 4-6 3 ದಿನದ ಕಾಲ ಮೂಡುಬಿದ್ರೆ ಕುತ್ತಿಗೆಯ ವಿವೇಕಾನಂದ ನಗರ ಆಳ್ವಾಸ್ ಆವರಣದಲ್ಲಿ ಅದ್ದೂರಿಯಲ್ಲಿ ನಡೆಯುತ್ತಿದೆ. ವಿರಾಸತ್ ಈ ವರ್ಷ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಿದ್ದು ಪುತ್ತಿಗೆಯ ವಿವೇಕಾನಂದ ನಗರದ ಆಳ್ವಾಸ್ ಆವರಣದಲ್ಲಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ ವೈವಿಧ್ಯಪೂರ್ಣ ಸಂಗೀತ ನೃತ್ಯ ಕಾರ್ಯಕ್ರಮಗಳು ಜರಗಲಿವೆ ಎಂದರು. ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ ನಿಮ್ಗೆ ಗೊತ್ತದು 150 ಉದ್ದ 60 ಅಗಲದ ಈ ಬೃಹತ್ ವೇದಿಕೆಯಲ್ಲಿ ಸುಮಾರು 50,000 ಜನರು ಕೂತ್ಕೊಳ್ಳುವಂತಹ ಆಂಪಿ ಥಿಯೇಟರ್ ಇದ್ದುಕೊಂಡು ಬಹಳಷ್ಟು ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಹಳ ಸಹಕಾರಿಯಾಗಿರುವುದು ನಮಗೆಲ್ಲ ಗೊತ್ತಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಇಡೀ ಒಂದು ವಿರಾಸತ್ ನಡೆದು ಬಂದಂತಹ ದಾರಿಯನ್ನು. ಸಾಂಸ್ಕೃತಿಕ ಮೆರವಣಿಗೆ ಉದ್ಘಾಟನೆಯನ್ನು ನಿಟ್ಟೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎನ್ ವಿನಯ ಹೆಗ್ಡೆ ಉದ್ಘಾಟಿಸಲಿದ್ದು ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಉಮಾನಾಥ್ ಕೋಟ್ಯಾನ್, ಮಾಜಿ ಸಚಿವರಾದ ಕೆ ಅಭಯ ಚಂದ್ರ ಜೈನ್, ಅಮರನಾಥ ಶೆಟ್ಟಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಭಾಗವಹಿಸಲಿದ್ದಾರೆ ಎಂದರು. ಸಂಜೆ 5 ಕಾಲಕ್ಕೆ ಸಾಂಸ್ಕೃತಿಕ ಮೆರವಣಿಗೆ ಮೂಲಕ ಉದ್ಘಾಟನೆ ಪ್ರಾರಂಭವಾಗಿ 5:30 to 6:45 ಕೇವಲ 1 ಗಂಟೆ ಉದ್ಘಾಟನೆ ಸಮಾರಂಭ ಮೀಸಲಿಟ್ಟೆವು. ಉದ್ಘಾಟನೆಗೆ ನಿತ್ಯ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರು ಬರ್ತಾ ಇದ್ದಾರೆ. ಅವರು ಒಂದು ನಿತ್ಯ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ನಿತ್ಯ ಡಿಎಂಸಿ ವಿಶ್ವವಿದ್ಯಾಲಯದ ಕುಲಪತಿಗಳು, ಸಂಸ್ಕೃತಿ ಕ್ರೀಡಾ ಪ್ರೇಮಿಗಳು, ಉದಾರ ಮಾನವತಾದಿಗಳು ಆಗಿರುವ ಶ್ರೀ ವಿನಯ್ ಹೆಗ್ಡೆ ಅವರು ಆಳ್ವಾಸ್ ವಿರಾಸತ್ತನ್ನು 2019 ಉದ್ಘಾಟಿಸಲಿದ್ದಾರೆ. ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಶಾಸಕರಾದ ಎ ಉಮಾನಾಥ್ ಕೋಟ್ಯಾನ್ ಅವರು, ಮಾಜಿ ಸಚಿವರಾದ ಅಭಯ ಚಂದ್ರ ಜೈನ್, ಅಮರನಾಥ್ ಶೆಟ್ಟರು, ಗಣೇಶ್ ಕಾರ್ಮಿಕರು, ಜಿಲ್ಲಾಧಿಕಾರಿಗಳಾದ ಶ್ರೀ ಶಶಿಕಾಂತ್ ಸೆಂಧಿಲ್ರವರು, ಬೇರೆ ಬೇರೆ ಅಧಿಕಾರಿಗಳು, ಗಣ್ಯರು ಉಪಸ್ಥಿತಿಯಲ್ಲಿ ಇದ್ದುಕೊಂಡು ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಆಳ್ವಾಸ್ ಪದ್ಮಶ್ರೀ ಹರಿಹರನ್ ಅವರಿಗೆ ಆಳ್ವಾಸ್ ವಿರಾಸತ್ 2019 ಪುರಸ್ಕಾರವನ್ನು ಕೊಡಲಿಕ್ಕಿದ್ದೇವೆ. ಅವರು ಇದು ಪ್ರತಿ ವರ್ಷವೂ ಮಹೋನ್ನತ ಸಾಂಸ್ಕೃತಿಕ ಪ್ರತಿಭೆಯನ್ನು ಗುರುತಿಸಿ ನಾವು ವಿರಾಸತ್ ಪ್ರಶಸ್ತಿಯನ್ನು ಕೊಡುವುದು. ಬೆಳ್ಳಿ ಹಬ್ಬದ ಈ ಸಂದರ್ಭದಲ್ಲಿ ಈ ವರ್ಷ ಖ್ಯಾತ ಹಿನ್ನೆಲೆ ಗಾಯಕ, ಗಜಲ್ ಹಾಡುಗಾರ, ಸಂಗೀತ ಸಂಯೋಜಕ, ಫ್ಯೂಷನ್ ಸಂಗೀತ ಸಾಧಕ ಶ್ರೀ ಹರಿಹರನ್ ಭಾಜಕರಾಗಿದ್ದಾರೆ. ಈ ಪ್ರಶಸ್ತಿ 1,00,000 ಮತ್ತು ಪ್ರಶಸ್ತಿ ಪತ್ರವನ್ನು ಕೂಡಿಕೊಂಡು ಹೋಗಿದೆ. 4 ದಿವಸ 7-9 ಕೊಲೋನಿಯಲ್ ಕಸಿನ್ಸ್ ಖ್ಯಾತಿಯ ಹರಿಹರನ್ ಮತ್ತು ಲೆಸ್ಲಿ ಲಿವಿಸ್ ಕಲಾವಿದರ ರಸ ಸಂಯೋಗ ಕಾರ್ಯಕ್ರಮ ನಡೆಯಲಿದ್ದು, ರಾತ್ರಿ 9:15 ಆಳುವ ಶಿಕ್ಷಣ ಪ್ರತಿಷ್ಠಾನದ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಆಳುವ ಸಾಂಸ್ಕೃತಿಕ ವೈಭವ ನೃತ್ಯಗಳು ನಡೆಯಲಿದೆ.